ಈ ಐದು ವಿಷಯಗಳನ್ನು ಬೇರೆ ಯಾರಿಗೂ ನಮ್ಮ ಜೀವನದಲ್ಲಿ ನಾವು ಹೇಳಬಾರದು. ಯುಗ ಯುಗಗಳೇ ಕಳೆದರೂ ಸಹ ಆಚಾರ್ಯ ಚಾಣಕ್ಯ ಹೇಳಿದ ಮಾತುಗಳನ್ನು ನಾವು ಇಂದು ಸಹ ಕಡೆಗಣಿಸ್ತಾ ಇಲ್ಲ. ಹೌದು, ಜಗತ್ತು ಇಂದು ಸಹ ಈ ವ್ಯಕ್ತಿಯನ್ನು ಮಹಾಪಂಡಿತ, ರಾಜತಂತ್ರಜ್ಞ, ಅರ್ಥಶಾಸ್ತ್ರಜ್ಞ ಅಂತ ಗುರುತಿಸ್ತಾ ಇದೆ. ಆಚಾರ್ಯ ಚಾಣಕ್ಯ ಎಂಬ ಹೆಸರಿನಿಂದ ಜಗತ್ತಿಗೆ ಪರಿಚಯವಾದ ಈ ಆಚಾರ್ಯ ಚಾಣಕ್ಯ ತನ್ನ ಸ್ವಂತ ಜ್ಞಾನದಿಂದ ಚಂದ್ರಗುಪ್ತ ಮೌರ್ಯನನ್ನು ರಾಜನಾಗಿ ಮಾಡಿದ. ಧರ್ಮ, ರಾಜತಾಂತ್ರಿಕತೆ ಮತ್ತು ರಾಜಕೀಯದ ಬಗ್ಗೆ ಚೆನ್ನಾಗಿ ತಿಳಿದಿರುವ ಚಾಣಕ್ಯ ಅನೇಕ ವಿಷಯಗಳನ್ನು ಪ್ರಪಂಚಕ್ಕೆ ತಿಳಿಸಿದ್ದಾರೆ. ಇದನ್ನು ನಾವು ಅನುಸರಿಸುವುದರಿಂದ ನಮ್ಮ ಜೀವನ ಸುಖವಾಗಿ ಇರುತ್ತೆ ಅಂತ ಹೇಳಲಾಗುತ್ತೆ. ಆಚಾರ್ಯರು ಅರ್ಥಶಾಸ್ತ್ರ ಮತ್ತು ರಾಜಕೀಯಕ್ಕೆ ಸಂಬಂಧಿಸಿದ ವಿಷಯಗಳ ಬಗ್ಗೆ ತಮ್ಮ ಅನುಭವವನ್ನು ಜಗತ್ತಿಗೆ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಸಾಮಾನ್ಯ ಮಾನವನ ನಡವಳಿಕೆ, ಸ್ತ್ರೀ ಪುರುಷರ ಸಂಬಂಧಿಸಿದಂತೆ ಮತ್ತು ಭವಿಷ್ಯದ ಬಿಕ್ಕಟ್ಟುಗಳನ್ನು ಗುರುತಿಸಲು ಸಾಧ್ಯವಾಗುವ ಅಪಾರ ಗುಟ್ಟನ್ನು ಬಿಚ್ಚಿಟ್ಟಿದ್ದಾರೆ. ಅವುಗಳು ವಾಸ್ತವಕ್ಕೆ ತುಂಬ ಹತ್ತಿರ ಸಹ ಇರುತ್ತೆ. ಇನ್ನು ಆಚಾರ ಚಾಣಕ್ಯನ ಪ್ರಕಾರ ಈ ಐದು ವಿಷಯಗಳನ್ನು ಒಬ್ಬ ಮನುಷ್ಯ ಬದುಕಿರೋ ತನಕ ಯಾರಿಗೂ ಸಹ ಹೇಳಬಾರ್ದು ಅಂತ ಹೇಳಿದ್ದಾರೆ. ಆ ವಿಷಯಗಳ ಬಗ್ಗೆ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಈ ವಿಡಿಯೋ ನಮ್ಮ ಉತ್ತಮ ಜೀವನಕ್ಕಾಗಿ, ಆದ್ದರಿಂದ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಫ್ರೆಂಡ್ಸ್, ಇದುವರೆಗೂ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ನಮ್ಮ ವಿಡಿಯೋ ಕೆಳಗಡೆ ಕಾಣುವ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಪಕ್ಕದಲ್ಲೇ ಕಾಣುವ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ದೌರ್ಬಲ್ಯವನ್ನ ಬೇರೆಯವರು ತಿಳಿದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತೆ. ಇನ್ನು ನಮಗೆ ಕಾಡುತ್ತಿರುವ ದುಃಖಗಳನ್ನ, ಹಾಗೇನೆ ನಮ್ಮ ನೋವುಗಳನ್ನ ನಮಗೆ ನಾವು ಅರ್ಥ ಮಾಡಿಕೊಂಡು ಹಂಚಿಕೊಳ್ಳಬೇಕಾಗುತ್ತೆ. ಇದನ್ನು ಬೇರೆ ಯಾರಿಗೂ ಸಹ ಹೇಳುವ ಪ್ರಯತ್ನ ಮಾಡಬಾರದು. ಇದನ್ನ ಬೇರೆಯವರಿಗೆ ಹೇಳುವುದರಿಂದ ಸಹಾಯದ ಬದಲು ಅಪಹಾಸ್ಯ ಮಾಡುವವರೇ ಹೆಚ್ಚಾಗಿರ್ತಾರೆ ಈ ಕಾಲದಲ್ಲಿ. ಹಾಗೇನೆ ನಮ್ಮ ಹೆಂಡತಿಗೆ ಸಂಬಂಧಿಸಿದ ಯಾವುದೇ ವಿಷಯವನ್ನಾದರೂ ಬೇರೆಯವರ ಜೊತೆ ಹಂಚಿಕೊಳ್ಳುವ ಪ್ರಯತ್ನ ಮಾಡಬಾರದು. ಅನೇಕ ಜನರು ತಮ್ಮ ಹೆಂಡತಿಯ ಒಳ್ಳೆ ಮತ್ತು ಕೆಟ್ಟ ವಿಷಯಗಳನ್ನು ಇತರರೊಂದಿಗೆ ಹಂಚಿಕೊಳ್ಳುವ ಅಭ್ಯಾಸವನ್ನು ರೂಢಿ ಮಾಡಿಕೊಂಡಿರ್ತಾರೆ. ಆದರೆ ಹೀಗೆ ಮಾಡೋದ್ರಿಂದ ಇದು ಹಲವಾರು ಮಾತುಗಳು, ಹಾಗೇನೆ ಹಲವಾರು ಸಮಸ್ಯೆಗಳನ್ನು ಉದ್ಭವಿಸೋದಕ್ಕೆ ದಾರಿ ಮಾಡಿಕೊಡುತ್ತೆ. ಇನ್ನು ಒಂದು ವೇಳೆ ಎಲ್ಲಾದರೂ ಅಥವಾ ಯಾವುದೇ ಸಂದರ್ಭದಲ್ಲಾದರೂ ನಮಗೆ ಅಪಮಾನ ಅಥವಾ ನಿಂದನೆ ಆಗಿದ್ರೆ ಆ ವಿಷಯವನ್ನು ಸಹ ನಾವು ಯಾರಿಗೂ ಹೇಳದ ಹಾಗೆ ರಹಸ್ಯವಾಗಿ ಇಟ್ಟುಕೊಳ್ಳಬೇಕು. ಬದಲಾಗಿ ಬೇರೆಯವರ ಹತ್ತಿರ ಈ ವಿಷಯವನ್ನು ಹೇಳಿಕೊಂಡ್ರೆ ಒಂದಲ್ಲ ಒಂದು ದಿನ ಈ ವಿಷಯ ನಮಗೆ ತಲೆನೋವಾಗಿ ಕಾಡುತ್ತೆ. ಇನ್ನು ಕೊನೆಯದಾಗಿ, ಯಾವ ಯಾವ ಜಾಗದಲ್ಲಿ ಯಾವ ಯಾವ ರೀತಿ ನಾವು ಗೌರವವನ್ನು ಕಳೆದುಕೊಳ್ತೀವಿ ಅನ್ನುವ ಒಂದು ಸಂಗತಿಯನ್ನು ಸಹ ಬೇರೆಯವರ ಹತ್ತಿರ ಆದಷ್ಟು ಹೇಳ್ಕೊಳ್ಬಾರ್ದು. ಸುಮ್ಮನೆ ಇರಬೇಕಾಗುತ್ತೆ. ಯಾಕಂದರೆ ತಪ್ಪು ಮಾಡುವ ಮನುಷ್ಯನಿಲ್ಲ, ಆದರೆ ಆ ತಪ್ಪನ್ನು ತಿಳಿದು ನಮ್ಮ ಕಾಲುಗಳನ್ನು ಎಳೆಯುವಂತಹ ಜನ ಈ ಪ್ರಪಂಚದಲ್ಲಿ ತುಂಬ ಜನ ಇದ್ದಾರೆ. ಸೊ ಆದ್ದರಿಂದ ಫ್ರೆಂಡ್ಸ್, ಈ ಐದು ವಿಷಯಗಳನ್ನು ನಾವು ಪ್ರಪಂಚಕ್ಕೆ ಅಂದರೆ ಬೇರೆಯವರ ಮುಂದೆ ಹೇಳುವಂತಹ ಪ್ರಯತ್ನ ಮಾಡೋಕ್ಕೋಗ್ಬಾರ್ದು. ಈ ವಿಷಯಗಳನ್ನು ನಮ್ಮ ಜೀವನದಲ್ಲಿ ನಿಯಂತ್ರಣದಲ್ಲಿ ಇಟ್ಟುಕೊಂಡು ನಮ್ಮ ಜೀವನದಲ್ಲಿ ನಾವು ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಯಾಕಂದರೆ ನಮ್ಮ ನೋವನ್ನು ನೀಗಿಸಿಕೊಳ್ಳೋದಕ್ಕೆ ಬೇರೆಯವರ ಹತ್ರ ಹೇಳಿಕೊಂಡ್ರೆ ಅವರು ಇನ್ನೊಬ್ಬರ ಮುಂದೆ ಹೇಳಿ ನಮಗೆ ಅಪಮಾನ ಮಾಡುವ ಪರಿಸ್ಥಿತಿ ಉಂಟಾಗುತ್ತೆ. ಹಾಗಾಗಿ ನಮ್ಮ ಜೀವನದ ಯಾವುದೇ ವಿಷಯವಾದರೂ ಸರಿ, ಅದನ್ನು ಇನ್ನೊಬ್ಬರ ಮುಂದೆ ಹಂಚಿಕೊಳ್ಳೋದಕ್ಕೆ ಹೋಗಬಾರ್ದು. ಈ ರೀತಿ ಹಂಚಿಕೊಳ್ಳೋದ್ರಿಂದ ನಮ್ಮ ಜೀವನವೇ ಹಾಳಾಗುತ್ತೆ, ನಮಗೆ ಅವಮಾನ ಆಗುತ್ತೆ, ನಮ್ಮ ಜೀವನವನ್ನೇ ನಾವು ಕಳೆದುಕೊಳ್ಳುವ ಸಾಧ್ಯತೆ ಇದೆ ಅಂತ ಆಚಾರ್ಯ ಚಾಣಕ್ಯ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಕೊಡಿ ಅಂತ ಹೇಳ್ತಾ ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.